ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಂತೂ ಸೂಪರ್ ಆಗಿದ್ದೀನಿ. ಕೆಲವೊಂದು ವಾಕ್ಯಗಳು ನಾನು ನಿಮ್ಮ ಕಾಣಲು ವಿಜಯವನ್ನ ಲೈಕ್ ಮಾಡಿ ಇಡಿ, ಫುಲ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕೋ. ಆಯ್ತಾ ಫ್ರೆಂಡ್ಸ್, ಇವತ್ತು ನನಗೆ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದೆ. ಅಂದ್ರೆ ಜ್ವರ ಏನಿಲ್ಲ ಅನ್ಸುತ್ತೆ, ಬರೀ ಗಂಟೆ ಕಟ್ಟ ಮುಂದೆ ಕಟ್ಟ ತಗೊಂಡ್ಬಿಟ್ಟಿದೆ. ಇವತ್ತು ಲಾಗ್ ಇವಾಗ ಶುರು ಮಾಡಿದ್ವಿ ಇಷ್ಟೊತ್ತು ಗಂಟ. ಸುಮ್ಮನೆ ಕೂತಿದ್ದು ಮಾತಾಡ್ಕೊಂಡು ನಾನು ನಮ್ಮ ಮನೆಯವರು. ಟೈಮಲ್ಲೇ ಒಂದು ಕಾಲ ಆಗಿದೆ. ಬೆಳಗ್ಗೆ ತಿಂಡಿ ಪಲಾವ್ ಮಾಡಿದ್ದೆ. ಫಸ್ಟ್ ಟೈಮ್ ದೋಸೆ ಗೆದ್ದಿದ್ದಿರೋದು, ನೀವೆಲ್ಲ ಕಮೆಂಟ್ ಕೂಡ ಹಾಕಿದ್ದೀರಾ, ತುಂಬಾ ಖುಷಿ ಆಯ್ತು. ನಾನು ದೋಸೆ ಚಾಲೆಂಜ್ ವಿಡಿಯೋದಲ್ಲಿ ಗೆದ್ದಿರೋದು, ಅದಕ್ಕೆ ಯಾವ್ದು ಹುಷಾರಿಲ್ಲ, ದೃಷ್ಟಿ ಆಗ್ಬಿಟ್ಟೈತಿ. ಏನಿಲ್ಲ ಅಲ್ಲ ನೋಡಿ, ಎಲ್ಲ ಬಹುತ್ ಕತ್ತಾ ಇದ್ದಾನೆ. ದೃಷ್ಟಿ ಏನಾಗಲ್ಲ, ಜ್ವರ ಬಂದ್ರೆ ದೃಷ್ಟಿ ಆದ್ರೇನೆ ಒತ್ತಡ ಇರ್ತೀನಿ. ಇದು ಒಳಗಡೆ ಪ್ರಾಬ್ಲಮ್ ಆಗಿರೋದು. ಏನಾಗ್ಬಿಟ್ಟು ಅಂದ್ರೆ ಮಾವಿನ ಹಣ್ಣು ತಗೊಂಡಿದ್ರು, ಚೆನ್ನಾಗಿ ತಿನ್ಬಿಟ್ಟೆ ಮಾವಿನ ಹಣ್ಣು. ಆಮೇಲಿಂದ ನೀರು ಮಿಸ್ಟೇಕ್ ಆಗ್ಬಿಟ್ಟು ಯಾ ಬಾಟ್ಲೆ, ತುಂಬಾ ಬಾಟ್ಲುಗಳಿದೆ ನಮ್ಮನೇಲಿ, ಅದು ತುಂಬಾ ದಿನ ಇದೆ ಬಾಟ್ಲಲ್ಲಿ, ಆ ನೀರು ಕುಡ್ಬಿಟ್ಟೆ. ಅದು ಇನ್ನೂ ಜಾಸ್ತಿ ಮಾವಿನ ಹಣ್ಣು ನೀರ್ದು ಎಲ್ಲ ಆಗ್ಬಿಟ್ಟು. ಫಸ್ಟ್ ನಮ್ಮ ಮಕ್ಳಿಗೆಲ್ಲ ಆಗಿತ್ತು, ಆದ್ರೆ ಅವ್ರಿಗೆ ಏನ್ರಿಂದ ಆಯ್ತು ಗೊತ್ತಿಲ್ಲ, ನನಗೆ ಮಾತ್ರ ಮಾವಿನ ಹಣ್ಣಿಂದ ನೀರಿಂದ ಎಲ್ಲ ಮೋಸ್ಟ್ಲಿ ಇವರಿಂದ ನಿನಗೆ ಆಗೈತೆ ಅನ್ಸುತ್ತೆ. ಖುಷಿ ಏನ್ ಗೊತ್ತಾ, ಮುಖದ ಹತ್ರನೇ ಬಂದ್ ಕೆಮ್ಮದು ಸೀನ್ ಅದು ಮಾಡ್ತಾನಲ್ಲ. ಸೊ ಎಲ್ಲ ಓಕೆ, ಸಿಸ್ಟಮ್ ಅಲ್ಲಿ ಇನ್ನೊಬ್ಬ ಮಗ ಕಾಣಿಸ್ತಾ ಇಲ್ಲ. ಇದ್ಯಾರು? ಎರಡೆರಡು ಅಲ್ಲ ದಿವ ಕ್ಯೂಟಿ ಮೇ ಅಲ್ಲ, ಒಂದೂವರೆ ವರ್ಷ ಆದ್ರೂ ಎರಡೇ ಅಲ್ಲಿದ್ದಿತ್ತು ಮೇಲೆ, ಕೆಳಗಡೆ ಅವನ್ದಿತ್ತೇನು ಅಷ್ಟೇನೆ. ನಮ್ ದಿವ ನಮ್ ಖುಷಿಗೆ ಇವಾಗ ಆಗ್ಲೇ ಎಷ್ಟು, ಮೇಲ್ಗಡೆ ನಾಲ್ಕಿದೆ, ಕೆಳಗಡೆ ಮೂರಿದೆ, ಏಳಿದೇನೋ ಆರು, ಏಳು ಏಳು. ಹಾಗೆ ಅವಳು ಆಗ್ತಾ ಇಲ್ಲ ಅಂತಿಲ್ಲಲ್ಲ, ಅದಕ್ಕೆ ಬಿಸಿನೀರು ಕಾಯಿಸ್ಬಿಟ್ಟು ಅದಕ್ಕೊಂದು ಚೂರು ವಿಕ್ಸ್ ಹಾಕ್ಬಿಟ್ಟು ಅದು ಒಂಥರ ಬರುತ್ತಲ್ಲ, ಅವಾಗ ತಗೊಂಡ್ರೆ ಆವಿ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಕೆಮ್ಮು ಕೊಡ್ತಿದ್ದೆ. ಮಕ್ಕಳನ್ನ ಹಿಡ್ಕೊಂಡು ಕೊಡಬಾರ್ದು, ಆದ್ರೂ ಮಕ್ಕಳ ನಿಚಾಡಿ ಹಾಕೊಂಡು ಅವಳು ರೂಮ್ಗೆ ಹಾಕೊಂಡ್ಬಿಟ್ಟು ಕೊಡ್ತೀನಿ. ಹೋಗ್ಬಿಟ್ಟು ಮೇಲೆ ಬಿದ್ದ್ಬಿಟ್ರೆ ಅಷ್ಟೇ ಬಿಸಿನೀರು ಕುದೀತಾ ಇದೆ. ಅದು ಜಲ್ದಿ ಸುರ್ಸು ಮಾಡ್ತಾನೆ ಫ್ರೆಂಡ್ಸ್, ಒಸಿ ಜಲ್ ಸುರ್ಸಲ್ಲ ಇವಾಗ ಮಾತು ಬರಕ್ಕೆ. ಹಾಯ್ ಇಲ್ವಾ, ಏನಿಲ್ಲ ಅಮ್ಮ. ಅಲ್ಲ ಅಮ್ಮ ಜೋರಾಗೆ ದಿವೆ ಹೇಳಿದ್ನಲ್ಲ ಒಂದು ವರ್ಷದಲ್ಲಿ, ಆತರಲ್ಲೇನೆ ಹೇಳ್ತಾನೆ ಅವನು, ಅವಾಗಿಂದನು ಹೇಳ್ತಾನೆ ಅಮ್ಮ ಅಂತ. ಆದ್ರೂ ನೆನ್ನೆ ಮಾತ್ರ ಏನ್ ಗೊತ್ತಿಲ್ಲ, ಅಮ್ಮ 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 ಅಂತಾನೆ ಇದ್ದ. ಯಾರಿದ್ದು ಅಲ್ಲ ಮೇಡಮ್, ಹಂಗೆ ಬಿಸಿನೀರು ಕಾಯಿಸಿದೀನಿ, ಇದೊಳಗೆ ಸ್ವಲ್ಪ ಅಮೃತಾಂಜನ ಹಾಕ್ಬಿಟ್ಟು ಕೊಡೋಣ ನೋಡಿ. ಅಮೃತಾಂಜನ ಇಲ್ಲ ವಿಕ್ಸ್ ಇದೆ, ಅದನ್ನೇ ಕೊಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕೊಳ್ರಿ. ತುಂಬ ಚೆನ್ನಾಗಿದೆ ಇದು ವಿಕ್ಸು, ಅಮೃತಾಂಜನಗಿಂತ ತಲೆನೋವು ಟಕ್ ಅಂತ ಕಡಿಮೆ ಆಗುತ್ತೆ ನನಗಂತೂ. ಒಬ್ಬೊಬ್ರಿಗೆ ಒಂದೊಂದು ಅಡ್ಜಸ್ಟ್ ಆಗುತ್ತೆ. ಕರ್ಕೊಂಡೋಗ್ತೀನಿ ತಗ, ಸಾಕು ಸಾಕು ಅಷ್ಟೇ ಸಾಕು, ಅದನ್ನೇ ತಡ್ಕೊಳಕ್ಕಾಗಲ್ಲ ನಿನ್ಗೆ, ಬೆವತ್ತು ಆಗುತ್ತೆ ಈಗ ಮಕ ಎಲ್ಲ. ಕಳ್ಳ ಇವನು ಹೆಂಗ್ ಬತ್ತ, ಕೊಡೋಕೈ ಹಾಕೊಳ್ಳಿ, ಬೆಡ್ಶೀಟ್ ಹೊಚ್ಕೊಳ್ಳಿ. ಮಕದಲ್ಲಿರೋದು ನೀರೆಲ್ಲ ತಿಳ್ಕೊಂಬರಕು, ಗೊಣ್ಣೆ ಪಣ್ಣೆ ಎಲ್ಲ. 10 ನಿಮಿಷ ತೆಗಿಬಾರ್ದು, ಅರ್ಧ ಗಂಟೆ ಇಡಬೇಕು. 10 ನಿಮಿಷ ಆದ್ಮೇಲೆ ಒಂದ್ಸಲ ಮಕ ಒರೆಸ್ಕೊಳ್ಳಿ. ಹ್ಮ್ ಆಯ್ತು ತಗ, ಕರ್ಕೊಂಡು ಹೋಗ್ತೀನಿ, ಬೀಳ್ಸಲ್ಲ ನಿನ್ ಮೇಲೆ. ಏನು ಬರಾಚಿಗೆ ನೋಡ್ತಾವನ ಇವನು, ಬಾಯಿಗೆ ಹಾಕೊಂಬಿಟ್ಟನ ಅಲ್ಲೇ. ಬರ ನೀನ್ ಹಚ್ಚಿ ಬರ, ಇವನ್ ವಾ ಫಸ್ಟ್ ಆಚೆ ಬಂದ್ರೆ ಇವನ್ ಬತ್ತಾನೆ. ಹ್ಞೂ ಬತ್ತೀಯ ಬಾ. ಟವಲ್ಲು ಎಲ್ಲ ಇಲ್ಲ ಇದೆ ಕೊಡೋ ನೋಡಿ, ಕಾಳೆ ಟವಲ್ ಇಲ್ಲಿ ಇಟ್ಟಿರ್ತೀನಿ ನೋಡಿ. 10 ನಿಮಿಷ ಆಯ್ತು, ತೆಗಿಲ್ಲ ಅಂತ ಹೇಳ್ತಾ ಇದ್ದಲ್ಲ, ತೆಗಿ ನೋಡೋಣ. ನಾವು ಆಚೆ ಕಡೆ ಬಂದ್ರೆ ಸಾಕು ನಮ್ಮ, ಅಯ್ಯೋ ಬೇವ್ರ ನೀರಾಗ ಹರಿತಾ ಇದ್ದಾಳೆ. ಸಾಕಿನ ಸ್ವಲ್ಪ ತಗೋತೀಯ ನೋಡಿ, ಒಬ್ಬ ಬಂದ ನೀರು ನೀರು ಬಿಸಿನೀರೋದು. ನೆನ್ನೆ ಎಲ್ಲ ಇವತ್ತು ಕಂಟಿನ್ಯೂ ಮಾಡ್ತಿದ್ರು ಸಾ, ಹಂಗೆ ನೆನ್ನೆ ಸ್ಟಾಪ್ ಮಾಡ್ಬಿಟ್ಟು ಮಾಡೋಕ್ಕಾಗಲಿಲ್ಲ, ನನ್ನ ನವಿಗೆ ಹುಷಾರಿರಲಿಲ್ಲ ಬೇರೆ. ಫುಲ್ಲು ನೈಟು 2 ಗಂಟೆಗೆ ಕಾಲ್ ಮಾಡಿದ್ದಾಳೆ ಗೈಸ್, ಫುಲ್ಲು ಭಯ ಆಗೋಯ್ತು ನನಗೆ. ಫೋನ್ ಮಾಡ್ಬಿಟ್ಟು ಮಾತಾಡ್ತಾ ಇಲ್ಲ, ಕಕ್ಕ ತಗೋತಾಳೆ ಹೋಗ್ಬಿಟ್ಟು. ಬಾತ್ರೂಮಲ್ಲಿ ಹೋಗಿ ಕಕ್ಕಿಲ್ಲ, ಹಾಸಿಗೆ ಮೇಲೆ ಕಕ್ಕೊಂಡು. ಅಂತ ಹುಡುಗಿ ಇದು ಆಗಿಲ್ಲ ಯಾವತ್ತು, ಇದುವರೆಗೂ ಆಗೇ ಇಲ್ಲ ಅನ್ಸುತ್ತೆ ವರ್ಷ ನಂಗೆ. ನಾನು 4th ಅಲ್ಲಿ ಇದ್ದಾಗ ಈ ತರ ಆಗಿತ್ತು ಅಷ್ಟೇನೆ, ಅದು ನಾನು ಜೂನ್ದಲ್ಲೇ ಈ ತರ ಕಕ್ಕೊಂಡಿರೋದಿಲ್ಲ, ಅಂದ್ರೆ ಹುಷಾರಿಲ್ಲ ಕಕ್ಕೊಂಡಿಲ್ಲ.
ಇನ್ ಮಕ್ಳು ಪ್ರೆಗ್ನೆನ್ಸಿ ಎಲ್ಲ ಕರ್ಕೊಂಡಿನ ಆದ್ರೂ ಹುಷಾರಲ್ಲೆಲ್ಲ ಕರ್ಕೊಂಡಿ ಇದುವರೆಗೂ ಇಲ್ಲ. ದಿವಿ ಬದಿಬೇಕಾ? ಶಾಕ್ ಆಗ್ತೈತಿ ಬೆಳಿಗ್ಗೆ ಹೌದೇನೆ ಅಂತ ಒಂದ್ ಟೋಲ್ ಮಡಿಕೊ ಬಿಟ್ಟೋಳೆ ಅಲ್ಲೇ ಕಪ್ಪು ಅದ್ರ ಮೇಲೆ ಆಗಿಲ್ಲ ಫ್ರೆಂಡ್ಸ್ ಎದ್ದು ಬರಕ್ಕೆ ಆಗಿಲ್ಲ ಸೌಂಡ್ ಬರ್ತಿದ್ದಾರೆ. ನಮ್ ದಿವ ಇದನಲ್ಲ ಅವ್ನು ಹೋಗ್ಬಿಟ್ಟು ಕೇಳಿಸು ಅವನ್ಗೆ ಗೊತ್ತಾಗ್ಬಿಟ್ಟೈತೆ ಸೌಂಡ್ ಎಲ್ಲಿ ಕೊಡ್ಬೇಕು ಅನ್ನೋದು ಗೊತ್ತಾಗೈತೆ ನೋಡಿ ಗೈಸ್. ಸ್ಟಾಪ್ ಮಾಡಿದ್ರೆ ಎಲ್ಲಿ ಆನ್ ಮಾಡ್ಕೊಳೋದು ಎಲ್ಲಿ ಅನ್ನೋದು ಗೊತ್ತಾಗೈತೆ. ಇಷ್ಟು ತರ್ಲೆ ಅಂತೀರಾ? ಅವನೆಲ್ಲ ಕೇಳ್ಬೇಕು ನಾವು ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಫುಲ್ ಹುಷಾರಿಲ್ಲ ಇವತ್ತು. ಓಕೆ ಬೆಟರ್ ಆಗಿದ್ದಾಳೆ ಇವಾಗ್ಲೂ ಒಂಚೂರು ಹಂಗೆ ಐತೆ ಗಂಟ್ಲೆಲ್ಲ ಮನೆಗೆ ಆಗ್ತಲ್ಲ ಅದು ಗಂಟ್ಲು ಕಡತ ಮೋಸ್ಟ್ಲಿ. ಇವಾಗ ಮಳೆ ಅರ್ಧವರ್ಧ ಬಂದ್ ಹೋಗ್ಬಿಟ್ಟಿದಲ್ಲ ಡೆಂಗ್ಯೂ ಈ ತರ ಎಲ್ಲ ಬರುತ್ತಲ್ಲ ಸೊಳ್ಳೆಗಳು ಹುಷಾರಾಗಿರ್ಬೇಕು. ನೋಡಿ ಸೌಂಡ್ ಬೇಕಂತಿಲ್ಲ ಅಂದ್ರೆ ನೋಡಕ್ ಆಗಲ್ವಂತೆ. ಅದೇನು ಕುಯ್ ಕಿಟ್ರ ಅಂತ ಸೌಂಡ್ ಬರುತ್ತೆ ಅಷ್ಟೇ, ಅದ್ರಲ್ಲಿ ಏನು ಬರಲ್ಲ, ಅದೇನು ಅರ್ಥನೂ ಆಗಲ್ಲ. ಖುಷಿದ ಒಂಥರ ಆದ್ರೆ ನಮ್ ದೇವನ್ ಒಂಥರ. ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ತೊಡ್ತೀನಿ ಅನ್ಬಿಟ್ಟು ವಾಡಿದ ನಾನಿದು ಅದೇನು ಚಪಾತಿನ ಇವಾಗ ಏನ್ ಮಾಡ್ತೀವಿ ಗೊತ್ತಾ? ಹಿಂಗ ಹೇಳಿದ್ರೆ ಬರುತ್ತೆ ಅಂತ ಹಿಂಗ ಹೇಳ್ಬಿಟ್ಟೆ ಅದ್ ಅರ್ಧೇ ಹೋಗ್ಬಿಡ್ತು. ಇದೇನಿದು ಬೇಕ ಬಿಟ್ಟು ಮಾಡಿದ್ಯಾ? ಮಾಡ್ಕೊಡ್ತೀನಿ ತಿನ್ನು ಆಮೇಲೆ. ಅಲ್ಲ ರೊಟ್ಟಿನ ರೊಟ್ಟಿ ತರ ತೊಟ್ಟು ಇದ್ಯಾವ್ದಿದ್ದು ಚಪಾತಿ ತರ ಒತ್ತದು ರೊಟ್ಟಿ ತೊಟ್ಟಕ್ ಬರಲ್ಲ. ರೊಟ್ಟಿ ಕಲ್ಸ್ಕೊಂಡಿರೋ ನೋಡಿ ಗೈಸ್ ಇದು ಎಷ್ಟು ತೆಳ್ಳು ಕಲ್ಸ್ಕೊಂಡಿದ್ದಾಳೆ. ಬೆಳಿಗ್ಗೆ ಚೆನ್ನಾಗಿರ್ಲಿಲ್ವ ಪಾಪು? ಅಯ್ಯೋ ಬೆಳಿಗ್ಗೆ ಚೆನ್ನಾಗಿತ್ತೋ ಇರ್ಲಿಲ್ವಾ? ಚೆನ್ನಾಗಿತ್ತು ಆದ್ರೆ ಬಿಸಿ ಬಿಸಿ ತಿನ್ಬೇಕಷ್ಟೇ. ಇದೇನ್ ಗೊತ್ತಾ ಗೈಸ್, ಆಯಿಲ್ ಅಲ್ಲಿ ತೊಟ್ಟದು ಈ ರೀತಿ ಮಾಡ್ಬೋದು. ನಾನು ತೊಟ್ಟುತ್ತೀನಿ ತೊಟ್ಟಕ್ ಬರಲ್ಲ ಅಂತ ಈ ತರ ಮಾಡೋದು. ಅನ್ನ ಇದ್ರೆ ತೊಟ್ಟುವೆ ಬರೀ ಹಸಿಟ್ ಅಲ್ವಾ ಕಲ್ಸ್ಕೊಂಡಿರೋದು, ಬರೀ ಹಸಿಟ್ ಅಲ್ಲಿ ಅಷ್ಟು ಬರಲ್ಲ ಹಸಿದೇ ಇರ್ತದ. ಏನೈತೆ ಮರ್ಚಿಗೈತೆ ನೋಡಿ ಗೈಸ್, ಆರ್ಕೊಂಡು ಹೋಯ್ತೈತಿ ಚಡಿಕೆ ಒಳಗೆ ಬರ್ತಾರೆ. ಹಿಂಗ್ ಇಟ್ಕೋತಾರ ಯಾಕಡೆ ಬೆಂಡಾಗೈತೆ ಆಕಡೆ ಹಿಂಗ್ ಇಟ್ಕೊಂಡು ಹಿಂಗ್ ಎತ್ತಬೇಕು. ನಮ್ಮಲ್ಲಿ ಇರೋದೆಲ್ಲ ಇದೇ ರೀತಿ. ನನಗಂತ ಬೇಡ ಕಣಪ್ಪ ರೊಟ್ಟಿ ಒಡ್ದಿ 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 ಮರ್ಚಕಾಯಿ ಡೊಂಕ ಆಗೈತೆ. ಇನ್ನೊಂದ್ ಮತ್ತೆ ನಿನ್ ಮಕ್ಳು ತಿಂತಪ್ಪ ಬೇಡ್ವಾ? ನಂಗೆ ಈ ರೊಟ್ಟಿ ಬೇಡ. ಈ ರೊಟ್ಟಿ ಕೊಡು, ಈ ರೊಟ್ಟಿ ಬೇಡ ಅಲ್ಲಿ ಇಡ್ಬಿಡಿ. ಅಣ್ಣ ತಂದಿರೋ ಡಿಸೆಂಟ್ ಕುತ್ಕೊಂಡು ಗೊಂಬೆಟ ನೋಡಿ. ಸೊ ಫೈನಲಿ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ರೊಟ್ಟಿನ. ಇದು ಬಂದು ತರಕಾರಿ ಪಲ್ಯ ಸಾಂಬಾರ್ ಥರ ಮಾಡಿದ್ದಾಳೆ ಖುಷಿ. ನಮ್ಗೆ ಯಾವಾಗ ಕೊಡ್ತೀರ ಅಂತ ಕಾಯ್ತಾ ಇದ್ದಾರೆ. ಇಲ್ಲಪ್ಪ ತಿಂತ ಇದ್ದಾರೆ ಟೊಮೆಟೊ ಕೆಚಪ್ ಹಾಕ್ಕೊಂಡು. ನೀನು ಕೊಟ್ಟಿಲ್ವ ಅಮ್ಮ? ಕೊಟ್ಟಿಲ್ಲ ನಮ್ಮ ತೆಗಿ ಬಾಯಿಂದ ಕೊಡ್ತೀನಿ ನಾನು ತಿನ್ನಿಸ್ತೀನಿ ಬಿಡು. ಓಕೆನಾ?